ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ನಮ್ಮ ಶತ್ರುಗಳು ನಮ್ಮ ವಿರುದ್ಧ ಮಾತಾಡ್ತಾರೆ ಆಗಿ ಆದರೆ ಅದೇ ಶತ್ರುಗಳು ನಮ್ಮ ಪರವಾಗಿ ನಮಗೆ ಶಬಾಸ್ಗಿರಿ ಕೊಟ್ಟಾಗ ಇದೇನಪ್ಪ ಇದು ಅಂತ ಅಚ್ಚರಿಯಾಗುತ್ತೆ ಎಸ್ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಈಗ ಭಾರತದ ಪರವಾಗಿ ಕೆಲವೊಂದಿಷ್ಟು ಗಮನ ಹರಿಸುವಂಥ ಗಮನ ಸೆಳೆಯುವಂಥ ಮಾತುಗಳನ್ನು ಇದ್ದಾರೆ ಎಸ್ ಎಸ್ಪೆಷಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಎಸ್ಪೆಷಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಹೊಗಳಿ ಅಟ್ಟಕ್ಕೆ ಏರಿಸಿದ್ದಾರೆ ಎಸ್ ಇದೇನು ಮೊದಲಲ್ಲ ತುಂಬ ಸಲ ಭ್ರಷ್ಟಾಚಾರ ವಿಚಾರವಾಗಿ ಬಂದಾಗ ಅಥವಾ ಆಡಳಿತದ ದೃಷ್ಟಿಯ ವಿಚಾರಕ್ಕೆ ಬಂದಾಗ ಇಮ್ರಾನ್ ಖಾನ್ ತಾನು ಪ್ರಧಾನಿ ಆಗಿದ್ದ ಟೈಮಲ್ಲೂ ಕೂಡ ಭಾರತವನ್ನು ಪ್ರಧಾನಮಂತ್ರಿಯನ್ನು ನರೇಂದ್ರ ಮೋದಿಯನ್ನು ಹೊಗಳಿದ್ರು ಮೋದಿಯವರನ್ನು ನೋಡಿ ಕಲಿಬೇಕು ಪಾಕಿಸ್ತಾನ ಮತ್ತು ನಾವು ರಾಜಕೀಯ ವ್ಯವಸ್ಥೆಯನ್ನು ಅನ್ನೋ ಮಾತನ್ನು ತುಂಬ ಸಲ ಆಡಿದರು ಈಗ ಮತ್ತೆ ಈಗ ಅವರು ಮಾಜಿ ಪ್ರಧಾನಿಗಳಾಗಿದ್ದಾರೆ ಇಮ್ರಾನ್ ಖಾನ್ ಆದರೂ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಭ್ರಷ್ಟಾಚಾರ ರಹಿತ ಶೂನ್ಯ ಭ್ರಷ್ಟಾಚಾರ ಆಡಳಿತವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಿ ಕಲಿಬೇಕು ನಮ್ಮ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರಿಗೆ ಎಲ್ಲೆಲ್ಲಿ ಮನೆ ಇದ್ದಾವೆ ಯಾವ ಯಾವ ದೇಶದಲ್ಲಿ ಮನೆ ಇದ್ದಾವೆ ಎಲ್ಲರಿಗೂ ಗೊತ್ತು ಎಷ್ಟು ಮನೆ ಇದೆ ಎಷ್ಟು ಆಸ್ತಿ ಮಾಡಿದ್ದಾರೆ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನು ಬಹಿರಂಗ ಮಾಡಲಿ ನವಾಜ್ ಷರೀಫ್ ಅವರು ಮಾಜಿ ಪಾಕಿಸ್ತಾನದ ಮಾಜಿ ಪ್ರಧಾನಿಗಳು ಅನ್ನೋ ಒಂದು ಆರೋಪವನ್ನು ಮಾಡ್ತಾ ನರೇಂದ್ರ ಮೋದಿಯವರನ್ನು ನೋಡಿ ಕಲಿಬೇಕು ಅನ್ನೋ ಒಂದು ಮಾತನ್ನು ಆಡಿದ್ದಾರೆ ಇಮ್ರಾನ್ ಖಾನ್ ಅವರು ಸೊ ಪಾಕಿಸ್ತಾನದಿಂದ ನಾವೇನು ಹೇಳಿಸ್ಕೊಳ್ಳುವ ಅಗತ್ಯ ಇಲ್ಲ ಆದರೆ ಪಾಕಿಸ್ತಾನ ಅಂದ ತಕ್ಷಣ ನಮಗೆಲ್ಲರಿಗೂ ಕೂಡ ಒಂದು ರೀತಿ ರೋಮಾಂಚನ ಆಗುತ್ತೆ ನಮ್ಮ ಶತ್ರು ರಾಷ್ಟ್ರ ನಮ್ಮ ಮೇಲೆ ಪದೇ ಪದೇ ಕಾಲು ಕರ್ಕೊಂಡು ಜಗಳ ಮಾಡ್ತಾರೆ ಭಯೋತ್ಪಾದಕರಿಗೆ ಒಂದು ವಾಸಸ್ಥಾನ ಪಾಕಿಸ್ತಾನ ಭಯೋತ್ಪಾದಕರನ್ನು ಬೆಳೆಸ್ತಾರೆ ಭಾರತದ ಮೇಲೆ ಚೂ ಬಿಡ್ತಾರೆ ಸೊ ಹೀಗಾಗಿ ನಮಗೆ ಒಂದು ರೀತಿ ಸಿಟ್ಟಿದೆ ಪಾಕಿಸ್ತಾನದ ಮೇಲೆ ಸೊ ಇಂಥ ಸಿಟ್ಟಿರಬೇಕಾದ್ರೆ ಭಾರತೀಯರ ಮೇಲೂ ಕೂಡ ಪಾಕಿಸ್ತಾನಕ್ಕೆ ಆ ಸಿಟ್ಟಿದೆ ಸೊ ನಮ್ಮ ಮೇಲೆ ಏನೋ ಮಾಡ್ತಾರೆ ಅಂತ ಬಟ್ ಅದೆಲ್ಲವನ್ನು ಬಿಟ್ಟು ನೋಡಿದಾಗ ಭಾರತದ ವಿಚಾರದಲ್ಲಿ ಇಮ್ರಾನ್ ಖಾನ್ ಪ್ರಧಾನಿಯಾದ ನಂತರ ಕೆಲವೊಂದಿಷ್ಟು ಪಾಸಿಟಿವ್ ಅಂಶಗಳನ್ನು ಅವರು ಹೇಳ್ತಾ ಹೋಗ್ತಾ ಇರ್ತರು ಭಾರತದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ತುಂಬ ಸ್ಟ್ರಾಂಗ್ ಆಯಿತು ಅವರ ಆಡಳಿತ ತುಂಬ ಸದೃಢ ಆಯಿತು ಜೊತೆಗೆ ಅವರನ್ನು ಸೋಲ್ತೋದು ಅಷ್ಟು ಈಸಿ ಅಲ್ಲ ಭ್ರಷ್ಟಾಚಾರ ವಿಚಾರದಲ್ಲಿ ಶೂನ್ಯ ಭ್ರಷ್ಟಾಚಾರ ಆಡಳಿತವನ್ನು ಹೇಗೆ ಮಾಡಬೇಕು ಅಂತ ನರೇಂದ್ರ ಮೋದಿ ಅವರಿಂದ ಕಲಿಬೇಕು ಅನ್ನೋ ಮಾತನ್ನು ಆಡಿದ್ದಾರೆ ಒಂದು ರೀತಿ ಅವಾಗ ಖುಷಿಯಾಗುತ್ತೆ ಓ ಪಾಕಿಸ್ತಾನದವರು ಕಳ್ಳರು ನನ್ನ ಮಕ್ಕಳು ಈಗೆಲ್ಲ ಮಾತಾಡ್ತಿದ್ವಿ ಆ ನನ್ನ ಮಕ್ಕಳು ನಮ್ಮ ಬಗ್ಗೆ ಚೆನ್ನಾಗಿ ಮಾತಾಡ್ತಾರಪ್ಪ ಓಕೆ ನಮ್ಮ ರೇಂಜು ಯಾವ ಲೆವೆಲ್ಗಿದೆ ಅಂತ ಒಂದು ರೀತಿ ಖುಷಿಯಾಗುತ್ತೆ ಸೊ ಏನೇ ಆಗಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ನರೇಂದ್ರ ಮೋದಿಯವರನ್ನು ಹೊಗಳಿ ಭಾರತದಲ್ಲಿ ಉತ್ತಮ ಆಡಳಿತ ಜೊತೆಗೆ ಶೂನ್ಯ ಭ್ರಷ್ಟಾಚಾರ ಇದೆ ಅಂತ ಹೇಳಿದರೆ ನೋಡೋಣ ಆ ಮಾತನ್ನು ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಹಾಗೂ ಬಿ ಜೆ ಪಿ ಕೇಂದ್ರ ಸರ್ಕಾರ ಎಷ್ಟು ಉಳಿಸ್ಕೊಂಡಿದೆಯೋ ಇಲ್ವೋ ಜನ ನಿರ್ಧಾರ ಮಾಡ್ತಾರೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು